ಹಾಯ್ ಫ್ರೆಂಡ್ಸ್, ದಿವ್ಯ ಅಡುಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹುಣಸೆಹಣ್ಣು, ಕಚ್ಚಾ ಹುಣಸೆಹಣ್ಣು ಸಿಗುತ್ತಲ್ಲ ಅದನ್ನು ಯಾವ ಥರ ನಾವು ಕುಟ್ಬಿಟ್ಟು ಸೋಸಿ ಎಲ್ಲ ಯಾವ ಥರ ಸ್ಟೋರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ತಗೊಂಬಂದಿದ್ದೆ, ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಕುಟ್ಟಿ ಇದನ್ನು ಸ್ಟೋರ್ ಮಾಡ್ತಾ ಇದ್ದೀನಿ. ವರ್ಷದವರೆಗೂ ಸ್ಟೋರ್ ಮಾಡ್ಕೋಬೋದು ಇದನ್ನು. ಒಂದು ಸಾರಿ ನಾವು ಈ ಥರ ಮಾಡಿಟ್ಕೊಂಡ್ರೆ ನೋಡಿ ಈ ಥರ ಹುಣಸೆಹಣ್ಣು ಸಿಗುತ್ತೆ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇದ್ರ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗಿಬೇಕು. ನೋಡಿ ಈ ಥರ ಬಿಡಿಸ್ಬೋದು ಕೈಯಲ್ಲೇನ, ಕೈಯಲ್ಲೇ ನಿಧಾನಕ್ಕೆ ಬಿಡಿಸಿದ್ರೆ ಬರುತ್ತೆ ಇದೆಲ್ಲ. ಇವಾಗ ಎಲ್ಲ ಚೆನ್ನಾಗಿ ಬಿಡಿಸಿಟ್ಕೊಳ್ತಾ ಇದ್ದೀನಿ ನಾನು. ಇದರಲ್ಲಿ ಕೆಟ್ಟಿರೋದೆಲ್ಲ ಇರುತ್ತೆ, ಹುಳ ಆಗಿರೋದಿರುತ್ತೆ, ಅದೆಲ್ಲ ತೆಗಿಬೇಕು. ಚೆನ್ನಾಗಿರೋದು ಮಾತ್ರ ನಾವು ಸ್ಟೋರ್ ಮಾಡಿಟ್ಕೋಬೋದು. ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಂಡ್ರೆ ವರ್ಷ ಆದರೂ ಏನಾಗಲ್ಲ. ನೋಡಿ ಇವಾಗ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಈ ಥರ ಕಲ್ಲಲ್ಲಿ ಕುಡ್ತಾ ಇದ್ದೀನಿ. ಒಂದು ಸಾರಿ ಹೊಡೆದ್ರೆ ಸಾಕು, ಓಪನ್ ಆಗುತ್ತೆ. ಒಳಗಡೆ ಬೀಜ ಇರುತ್ತೆ, ಉದ್ದುದ್ದ ಇರುತ್ತೆ, ಸ್ವಲ್ಪ ಚಿಕ್ಕದಿರುತ್ತೆ. ಈ ಥರದ್ದೆಲ್ಲ ಕುಟ್ಟಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನು. ನೋಡಿ ಈ ಥರ, ನಿಮಗೇನಾದರೂ ಈ ಥರ ಹುಣಸೆಹಣ್ಣು ಸಿಕ್ಕಿರೆ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಅಂಗಡೀಲಿ ಸಿಗೋದಕ್ಕಿಂತ ಇದು ಪ್ಯೂರ್ ಹುಣಸೆಹಣ್ಣು, ತುಂಬ ಚೆನ್ನಾಗಿರುತ್ತೆ, ಹುಳಿಯೆಲ್ಲ ಚೆನ್ನಾಗಿರುತ್ತೆ. ನೋಡಿ ಇವಾಗ ಈ ಥರ ಬೀಜ ಎಲ್ಲ ಸೋಸ್ಬಿಟ್ಟು ಅದರಲ್ಲಿ ನಾರೆಲ್ಲ ಇರುತ್ತಲ್ಲ ಅದನ್ನು ತೆಗಿಬೇಕು. ಕಡ್ಡಿ ಎಲ್ಲ ಇರಬಾರ್ದು, ಕಡ್ಡಿ ಎಲ್ಲ ಇದ್ದರೆ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ. ಈ ಥರ ಬೀಜ ಎಲ್ಲ ಬಿಡಿಸ್ಬಿಟ್ಟು ನೋಡಿ ಈ ಥರ ಉದ್ದ ಇರೋದ, ಈ ಥರ ನಾವೆರಡು ಕಡೆಯಿಂದ ಮಡ್ಚಾಕಿರೆ ಅದು ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಜಾಸ್ತಿ ದಿನವೂ ಇರುತ್ತೆ. ಅಂಗಡೀಲೆಲ್ಲ ಸಿಗುತ್ತಲ್ಲ ಅದೇ ಥರ ಇರುತ್ತೆ ಹುಣಸೆಹಣ್ಣು. ನೋಡಿ ಇವಾಗ ಬೀಜ ಎಲ್ಲ ಬಿಡಿಸ್ಬಿಟ್ಟು ಈ ವೇಸ್ಟ್ ನೋಡಿ ಬೀಜ ಮತ್ತು ಈ ನಾರೆಲ್ಲ ತೆಗ್ದಿದ್ದೀನಿ ನಾನು. ಇವಾಗ ಇಷ್ಟಾಗಿದೆ ಹುಣಸೆಹಣ್ಣು ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನು ವರ್ಷದವರೆಗೂ ಸ್ಟೋರ್ ಮಾಡಿಟ್ಕೋಬೋದು, ಹಾಗೆ ಹುಳಿನೂ ಚೆನ್ನಾಗಿರುತ್ತೆ. ನಾನು ಈ ಥರ ಉದ್ದುದ್ದ ಕೊಟ್ಟಿದ್ದೆನಲ್ಲ ಅದನ್ನು ಈ ಥರ ಒಂದ್ರ ಮೇಲೊಂದು ಈ ಥರ ಜೋಡಿಸಿ ಚಪ್ಪಟೆ ಮಾಡಿ ಇಟ್ಕೊಂಡ್ರೆ ನಮಗೆ ವರ್ಷದವರೆಗೂ ಇರುತ್ತೆ. ಇದು ಬೇಗ ಕೆಡಲ್ಲ. ನೀವು ಬೇಕಿದ್ದರೆ ಸ್ವಲ್ಪ ಪಿಚಿ ಪಿಚಿ ಅನ್ನುತ್ತೆ ಹುಣಸೆಹಣ್ಣು ಅಂದರೆ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇಟ್ಕೋಬೋದು, ಚೆನ್ನಾಗಿರುತ್ತೆ. ಗರಿ ಗರಿಯಾಗಿರಬೇಕು ಹುಣಸೆಹಣ್ಣು. ನೋಡಿ ಈ ಥರ ಮಾಡಿದ್ದೀನಿ ನಾನು, ಕಡ್ಡಿ ನಾರು ಎಲ್ಲ ಇರಬಾರ್ದು. ಇದು ಸ್ವಲ್ಪ ಅಗಲ ಕಡಿಮೆ ಇರೋದ್ರಿಂದ ಅಷ್ಟು ಚೆನ್ನಾಗಿ ಬಂದಿಲ್ಲ, ಇನ್ನೂ ಅಗಲ ಇರೋ ಹುಣಸೆಹಣ್ಣು ಬರುತ್ತೆ, ಅದರಿಂದ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಈ ಥರ ಎಲ್ಲಾದರೂ ಹುಣಸೆಹಣ್ಣು ಸಿಕ್ಕಿರೆ ಈ ಥರ ಮಾಡಿಟ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹುಣಸೆಹಣ್ಣು. ಥ್ಯಾಂಕ್ ಯು ಫ್ರೆಂಡ್ಸ್.